ಒಂದು ಸೆಂಟರ್ ಗೆ ಟ್ರೈನಿಂಗ್ ಕೊಡ್ಲಿಕ್ಕೆ ಖರ್ಚು ಮಾಡಿದ್ದಾರೆ ಅವರು ಅಶ್ವಿನ್ ಗೌಡ ಅಂತ ಹೆಂಡಿ ಒಂದು ವೆಬಿನಾರ್ ಅಲ್ಲಿ ನಾನು ಭಾಗವಹಿಸಿದ್ದೆ ಅವರು ಭಾಗವಹಿಸಿದ್ರು ಅವರು ನಾವು 130 ಕೋಟಿ ಖರ್ಚು ಮಾಡಿ ಲಾಸ್ಟ್ ಇಯರ್ ನಾವು 40,000 ಜನಕ್ಕೆ ನಾವು ಟ್ರೈನಿಂಗ್ ಮಾಡಿದ್ದೀವಿ ಅಂತ ಹೇಳಿದ್ರು ನಾನು ಇಮಿಡಿಯೇಟ್ ಆಗಿ ಹೇಳಿದೆ ದಯವಿಟ್ಟು ನೀವು ಏನಾದ್ರು 40,000 ಜನಕ್ಕೆ ನೀವು ಟ್ರೈನಿಂಗ್ ಕೊಟ್ಟಿದ್ರೆ ಆ ಲಿಸ್ಟ್ ಅನ್ನು ಕೊಡಿ ಇವತ್ತು ಇದು ಸರ್ ನಮಗೆ ಆ ಲಿಸ್ಟ್ ಬೇಕಾಗಿದೆ ಅವರಿಗೆ ನಾವು ಜಾಬ್ ಕೊಡಂತ ಅಥವಾ ಫ್ಯಾಕ್ಟರಿಗೆ ನಮ್ಮ ಎಂಎಸ್ಎಂ ಅಲ್ಲಿ ತಗೊಳ್ಳೋಂತ ಕೆಲಸ ನಾವು ಮಾಡ್ತೀವಿ ನೀವು ಏನು ಟ್ರೈನಿಂಗ್ ಗೆ ಒಬ್ಬ ಸ್ಟೂಡೆಂಟ್ ಗೆ ಏನು ಟ್ರೈನಿಂಗ್ ಎಕ್ಸ್‌ಪೆನ್ಸಸ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅವರು ಒಬ್ಬರಿಗೆ 5000 ರೂಪಾಯಿ ನಾವು ಖರ್ಚು ಮಾಡ್ತೀವಿ ಅಂತ ಹೇಳಿದ್ರು ನಾನು 40,000 ಜನಕ್ಕೆ 5000 ರೂಪಾಯಿ ಖರ್ಚು ಮಾಡಿದ್ರು ಲಾಸ್ಟ್ ಇಯರ್ ಅವರತ್ರ ನಾವು ಕೇಳಿದಂತ ಒಂದು ಅಂಕಿ ಅಂಶಗಳು ಅವರತ್ರ ಇಲ್ಲ ದೇವ್ರೆ ಸೋ ಹಾಗಾಗಿ ನಾನು ಒಂದು ಹೇಳಿದೆ ಸಚಿನ್ ಗೌಡರಿಗೆ ದಯವಿಟ್ಟು ನೀವು ಈ ತರ ಹೇಳಿದ ಈ ತರ ಮಾಡೋದಾದ್ರೆ ನೀವು ನಮಗೆ ಎಷ್ಟು ಜನನಾದ್ರೂ ಕಳಿಸಿ 500 ರೂಪಾಯಿ ನೀವು ಕೊಡಿ ಇನ್ನ 500 ರೂಪಾಯಿ ನಮ್ಮ ಇನ್ವೆಸ್ಟರ್ಸ್ ಕೊಡ್ತಾರೆ ನೀವು 10,000 ಜನನ ನೀವು ಒಂದು ವಾರದಲ್ಲಿ ನಮಗೆ ಕೊಟ್ಟರೆ ನಾವು ಎಲ್ಲಾ ಇನ್ವೆಸ್ಟರ್ಸ್ ಗೂ ನಾವು ಕಳಿಸ್ತೀವಿ ಅವರಿಗೆ ಆ ಕೆಲಸ ಕೆಲಸ ಅಂತದ್ದು ಟ್ರೈನಿಂಗ್ ಕೊಡ ಅಂತ ಕೆಲಸ ನಾವು ಮಾಡ್ತೀವಿ ಒಂದು ವರ್ಷದಲ್ಲಿ ಅವರು ಅವರ ಜೀವನ ರೂಪಿಸ್ಕೋಬಹುದು ಪಕ್ಕಾ ಅವರು ಆಪರೇಟರ್ ಆಗಬಹುದು ಅವರ ಜೀವನ ರೂಪಿಸ್ಕೋದು ಅವರು ಒಂದು ಒಳ್ಳೆ ಕೆಲಸ ಸಿಗುತ್ತೆ ಅವರಿಗೆ ಸೋ ಆಗ ಇಂತ ಒಂದು ನಾವು ಒಂದು ಇದನ್ನ ನಾನು ಇವಾಗ ಗವರ್ನಮೆಂಟ್ ಜೊತೆ ನಾನು ಮಾತುಕತೆ ಮಾಡ್ತಾ ಇದ್ದೀನಿ ಸೋ ಇದನ್ನ ಹೇಳ್ತಾ ಇದ್ದೀನಿ ಸ್ಕಿಲ್ ಡೆವಲಪ್ಮೆಂಟ್ ಅವರಿಗೆ ನೀವು ಕೂಡ ಕೊಡಬೇಡಿ ನೀವು ಸ್ಕಿಲ್ ಡೆವಲಪ್ ನೀವು ಸ್ಕಿಲ್ ಟ್ರೈನಿಂಗ್ ಕೊಟ್ಟರೆ ನಮಗೆ ಆಗಲ್ಲ ಅವರು ಮತ್ತೆ ರಾಯಂಡ್ ಆಗುತ್ತೆ ನಾವು ಡೈರೆಕ್ಟ್ ಆಗಿ ಮಿಷಿನ್ ಮೇಲೆ ಬಿಡ್ತೀವಿ ಎಂಎಸ್ಐ ಮೂಳಿಗಳಲ್ಲಿ ಡೈರೆಕ್ಟ್ ಆಗಿ ಮಿಷಿನ್ ಮೇಲೆ ಬಿಟ್ಟು ಅವರು ಆ ಮಿಷಿನ್ ಟ್ರೈನಿಂಗ್ ತಗೊಂಡು ಒಂದು ವರ್ಷದಲ್ಲಿ ಅವರು ಪಕ್ಕ ಆಪರೇಟರ್ ಆಗ್ತಾರೆ ಅವರಿಗೆ ಒಂದು ಒಳ್ಳೆ ಫ್ಯಾಕ್ಟರಿಯಲ್ಲಿ ಅಥವಾ ಅಲ್ಲೇ ನಾವು ಒಬ್ಸರ್ವ್ ಮಾಡ್ತೀವಿ 100% ಅವರಿಗೆ ಆ ಫ್ಯಾಕ್ಟರಿ ಅವರಿಗೆ ಕೆಲಸ ಸಿಗುತ್ತೆ ಈ ಒಂದು ಒಂದು ಸ್ಕೀಮ್ ಅನ್ನು ನಾವು ಕೇಳಿದೀವಿ ಗವರ್ನಮೆಂಟ್ ಗೆ ಇದೇನ ನಾವು 5 ಕೋಟಿ ಖರ್ಚು ಮಾಡೋಣ ಸಾಕು ನಾವು ಅಷ್ಟು ಜನ ಒಂದು 1000 ಜನಕ್ಕೆ ನಾವು ಎಂಪ್ಲಾಯ್ಮೆಂಟ್ ಕೊಡೋದು ಅದಕ್ಕಿಂತ ಜಾಸ್ತಿ ಖರ್ಚು ಮಾಡಿದ್ರೆ ಇವತ್ತು 10,000 ಜನಕ್ಕೆ ಇವತ್ತು ನಮ್ಮಲ್ಲಿ ಟ್ರೈನಿಂಗ್ ಕೊಡ್ಲಿಕ್ಕೆ ಅವಕಾಶ ಇದೆ ಮತ್ತೆ ನಾವೇ ಅಬ್ಸರ್ವ್ ಮಾಡುವಂತ ಅವಕಾಶ ಇದೆ ಇದು ಈ ಮಾತನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಈ ಜನ ಇವತ್ತು ಏನು ನಮ್ಮಲ್ಲಿ ಇದ್ದವರು ಹೊರಗಡೆ ಹೋಗಿದ್ರು ಕೆಲಸದವ್ರು ನಮ್ಮಲ್ಲಿ ಸಿಗ್ತಾ ಇಲ್ಲ ಈ ಲೋಕಲ್ ಜನಕ್ಕೆ ನಾವು ಟ್ರೈನಿಂಗ್ ಮಾಡಿದ್ರೆ ನಾವು ಇವರೆಲ್ಲೂ ಹೋಗಲ್ಲ ಇಲ್ಲೇ ಇರ್ತಾರೆ ಸೊ ಹಾಗಾಗಿ ನಾವು ಟ್ರೈನಿಂಗ್ ಕೊಟ್ಟರೆ ಇದು ಒಳ್ಳೇದಾಗುತ್ತೆ ಅಂತ ಹೇಳಿ ಮತ್ತೆ ನಮ್ಮ ಹುಡುಗರಿಗೆ ಅದರಲ್ಲೂ ನಮ್ಮ ಕನ್ನಡದವರಿಗೆ ನಾವು ಇಲ್ಲಿ ಟ್ರೈನಿಂಗ್ ಕೊಟ್ಟು ಅವರಿಲ್ಲೇ ನಮ್ಮಲ್ಲಿ ಕೆಲಸ ಮಾಡ್ತಾರೆ ಅಂತ ಒಂದು ಉದ್ದೇಶದಿಂದ ನಾನು ಈ ಒಂದು ಪ್ರಪೋಸಲ್ ಅನ್ನು ಗವರ್ಮೆಂಟ್ ಮುಂದೆ ಇವತ್ತು ಇಟ್ಟಿದ್ದೀನಿ ಅದಕ್ಕೆ ಇವತ್ತು ನಾವು ಮಾತುಕತೆ ಅದನ್ನು ನಡೀತಾ ಇದೆ ಅವ್ರು ಮುಂದೆ ಬರಬೇಕು ಇವಾಗ ನಾವು ನಡೆಯಿದ್ದೀವಿ ಎಷ್ಟು ಜನ ಕೊಟ್ಟರು ಅವ್ರಿಗೆ ನಮ್ಮ ಫ್ಯಾಕ್ಟರಿ ಇಂಡಸ್ಟ್ರೀಸ್ಗೆ ಕಳಿಸ್ತೀವಿ ನಾವು ನಡೆಯಿದ್ದೀವಿ ಅವ್ರು ಮುಂದೆ ಬರಬೇಕು ಸೊ ಹಾಗಾಗಿ ನಮ್ಮ ಲೋಕಲ್ ಜನಗಳಿಗೆ ಕೆಲಸ ಕೊಟ್ಟು ನಾವು ನಮ್ಮ ಇಂಡಸ್ಟ್ರೀಸ್ಗೆ ತಗೋಬೇಕು ಅನ್ನೋದು ನಮ್ಮ ಇಂಟ್ರೆಸ್ಟ್ ಸೊ ಹಾಗಾಗಿ ತಮ್ಮೆಲ್ಲ ಮತ್ತೊಮ್ಮೆ ನಾನು ನಮ್ಮ ತಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳ್ತಾ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ಶ್ರೀಗರಿ